ಕರುನಾಡ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಬೆನ್ನಲ್ಲೇ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಮಾಜಿ ಸಿಎಂ ಯಡಿಯೂರಪ್ಪನವರು ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಕರುನಾಡ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಬೆನ್ನಲ್ಲೇ ಬಿಜೆಪಿ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದೆ. ಮಾಜಿ ಸಿಎಂ ಯಡಿಯೂರಪ್ಪನವರದು ಅವರು ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ಕಚೇರಿಯಲ್ಲಿ ಬಿಎಸ್ ಯಡಿಯೂರಪ್ಪ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ಈ ಸುದ್ದಿಗೋಷ್ಠಿ ನಡೆಯಲಿದೆ. ತೀವ್ರ ಕುತೂಹಲ ಕೆರಳಿಸಿದೆ ಯಡಿಯೂರಪ್ಪ ಅವರ ಈ ಸುದ್ದಿಗೋಷ್ಠಿ. ಕರುನಾಡ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಯಿತು. ಇದರ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳು ರಾಜಕೀಯ ಪಕ್ಷದಲ್ಲಿ ಆಗ್ತಾ ಇರುವಂತದ್ದು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಈ ವಿಚಾರದಲ್ಲಿ ನಮ್ಮ ಇನ್ಪುಟ್ ಹೆಡ್ ಆಗಿರುವಂತಹ ಲೋಕೇಶ್ ಗೌಡ ಅವರು ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಅವರೇ, ನಿನ್ನೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆಯಿತು. ಈ ಬೆನ್ನಲ್ಲೇ ಎಲ್ಲಾ ಪಕ್ಷಗಳಿಂದ ತಯಾರಿ ಜೋರಾಗೇ ನಡೀತಾ ಇದೆ. ಇಲ್ಲಿವರೆಗೂ ನಡೀತಾ ಇತ್ತು, ಈಗ ಇನ್ನೊಂದಷ್ಟು ಚುರುಕು ಪಡ್ಕೊಂಡಿದೆ ಅಂತ ಹೇಳ್ಬೋದು. ಬಿಜೆಪಿ ಪಾಳೆಯದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇದೆ, ಅದರಲ್ಲೂ ಇವತ್ತು ಯಡಿಯೂರಪ್ಪನವರು ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ, ಬಹಳ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ರಜಿನಿ? ನಿನ್ನೆಯಷ್ಟೇ ಚುನಾವಣಾ ಆಯೋಗ ಕರುನಾಡ ಎಲೆಕ್ಷನ್ಗೆ ಡೇಟ್ ಫಿಕ್ಸ್ ಮಾಡಿದೆ. ಇಷ್ಟು ದಿನ ನಾಳೆ ಮಾಡೋಣ, ಮುಂದಿನ ವಾರ ಮಾಡೋಣ, ಅಭ್ಯರ್ಥಿಗಳ ಆಯ್ಕೆಗೆ ಇನ್ನೂ ಸಾಕಷ್ಟು ಸಮಯ ಇದೆ ಅನ್ನೋ ಅವಕಾಶ ರಾಜಕೀಯ ಪಕ್ಷಗಳ ಮುಂದಿತ್ತು. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಅಭ್ಯರ್ಥಿಯನ್ನ ಆಯ್ಕೆಗೆ ಕಸರತ್ತನ್ನು ನಡೆಸಿದ್ರು. ಆದ್ರೆ ಈಗ ಹೆಚ್ಚು ದಿನ ಸಮಯ ಇಲ್ಲ. ಏಪ್ರಿಲ್ 13ರಿಂದ ನಾಮಿನೇಷನ್ ಫೈಲ್ ಮಾಡೋದು ಪ್ರಾರಂಭವಾಗಲಿದೆ. ಹೀಗಾಗಿ ಅಷ್ಟರೊಳಗೆ ಟಿಕೆಟ್ ಅನ್ನ ಫೈನಲ್ ಮಾಡಬೇಕಾಗುತ್ತೆ. ಈಗಾಗಲೇ 124 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಮತ್ತು 93 ಕ್ಷೇತ್ರಗಳಿಗೆ JDS ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿದೆ. ಆದ್ರೆ ಇದುವರೆಗೂ ಬಿಜೆಪಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ನಡೆಯುತ್ತಲೇ ಇದೆ ಹೊರತು ಒಂದೇ ಒಂದು ಕ್ಷೇತ್ರಕ್ಕೆ ಅಂತಿಮ ಮಾಡಿಲ್ಲ. ಹೀಗಾಗಿ 119 MLA ಕ್ಷೇತ್ರಗಳಿಗೆ ಸುಲಭವಾಗಿ ಟಿಕೆಟ್ ಅನ್ನ ಫೈನಲ್ ಮಾಡಬಹುದು. ಆದ್ರೆ ಇನ್ನುಳಿದ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಅಷ್ಟು ಸುಲಭವಾಗಿ ನಡೆದಿಲ್ಲ. ಈಗಾಗಲೇ ಸ್ಕ್ರೀನಿಂಗ್ ಕಮಿಟಿ ನಡೆದಿದೆ, ಆಯ್ಕೆ ಸಮಿತಿ ಸಭೆಗಳು ನಡೆದು ಕೇಂದ್ರ ಸಂಸದೀಯ ಮಂಡಳಿ ಸಭೆಗೆ ಆಕಾಂಕ್ಷಿಗಳ ಪಟ್ಟಿಯನ್ನ ರವಾನಿಸಿದೆ. ಅಲ್ಲಿ ಇದರ ಬಗ್ಗೆ ಚರ್ಚೆ ಆಗಲಿದೆ. ಅದರ ಜೊತೆಗೆ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರದು ಅನ್ನೋ ಚರ್ಚೆ ಬಲವಾಗಿ ಕೇಳಿ ಬರ್ತಿದೆ. ಮಹತ್ವದ ಬೆಳವಣಿಗೆ ಅಂದ್ರೆ ಶಿವಮೊಗ್ಗದ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಸ್ವಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯಲ್ಲೇ ಭಿನ್ನಮತ ಭುಗಿಲೆದ್ದಿದೆ. ಸೊರಬದಲ್ಲಿ ಹರತಾಳು ಹಾಲಪ್ಪ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಪ್ರತಿಭಟನೆ ನಡೆದಿದೆ. ಸೊರಬದಲ್ಲಿ ಕುಮಾರ್ ಬಂಗಾರಪ್ಪ ಅವರಿಗೆ ಟಿಕೆಟ್ ಕೊಡಬಾರದು, ನಿಷ್ಠಾವಂತರಿಗೆ ಬಿಜೆಪಿಯ ನಿಷ್ಠಾವಂತರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಕೂಗು ಮತ್ತೆ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಇದು BS ಯಡಿಯೂರಪ್ಪ ಅವರಿಗೆ ಸ್ವತಃ ಅವ್ರಿಗೂ ಕೂಡ ತಲೆನೋವಾದ ವಿಚಾರ. ಹೀಗಾಗಿ ಇವತ್ತು ತುರ್ತು ಸುದ್ದಿಗೋಷ್ಠಿ ನಡೆಸಿದ್ದು ಇದು ಒಂದು ವಿಚಾರ ಇರ್ಬೋದು. ಏನು ಸೊರಬ ಮತ್ತು ಸಾಗರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿ ಕಾರ್ಯಕರ್ತರು ಸಿದ್ಧ ಆಗಿದ್ದಾರೆ. ಸೊರಬದಲ್ಲಿ ಈಗಾಗಲೇ ಪ್ರತಿಭಟನೆ ಮಾಡಿದ್ರು ನಿನ್ನೆ ಮೊನ್ನೆ, ಇಂದು ಸಾಗರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಜೊತೆಗೆ ಶಿಕಾರಿಪುರದ ತಮ್ಮ ಯಡಿಯೂರಪ್ಪ ನಿವಾಸದಕ್ಕೆ ಬಂಜಾರ ಸಮುದಾಯದ ಕಾರ್ಯಕರ್ತರು ಕಲ್ಲನ್ನ ಎಸೆದಿದ್ರು, ಮನೆಯನ್ನ ಡ್ಯಾಮೇಜ್ ಗೊಳಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಸ್ವಪಕ್ಷದಲ್ಲೇ ಯಡಿಯೂರಪ್ಪನ ಮನೆ ಮೇಲೆ ಕಲ್ಲೆಸೆದಿದ್ದಾರೆ, ಇದರ ಹಿಂದೆ ಸ್ವಪಕ್ಷದವರೇ ಬಿಜೆಪಿಯವರೇ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಇನ್ನಾಗ ಬಿಜೆಪಿಯವರು ಕಾಂಗ್ರೆಸ್ನ ಕುಮ್ಮಕ್ಕಿದೆ, ಕಾಂಗ್ರೆಸ್ನವರು ಬಂಜಾರ ಸಮುದಾಯವನ್ನು ಎತ್ತಿ ಕಟ್ಟಿ ಕಲ್ಲನ್ನು ಹೊಡೆಸಿದ್ದಾರೆ ಯಡಿಯೂರಪ್ಪ ಮನೆಗೆ ಅನ್ನ ಆರೋಪವನ್ನು ಮಾಡಿದ್ರು. ಇದರ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೆ BS ಯಡಿಯೂರಪ್ಪ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿರುವ ಸಾಧ್ಯತೆ ಇದೆ. ಮತ್ತೆ ಈ ಮೀಸಲಾತಿಯಿಂದ ಯಾರಿಗೆ ಅನುಕೂಲ ಆಗುತ್ತೆ, ಯಾರಿಗೆ ಅನಾನುಕೂಲ ಆಗುತ್ತೆ ಅನ್ನೋದನ್ನ ವಿವರಿಸಲಿಕ್ಕೆ ಮತ್ತು ದಲಿತ ಎಡಗೈ ಮತ್ತು ಬಲಗೈ ಸಮುದಾಯಕ್ಕೆ ಯಾವ ರೀತಿ ಬಿಜೆಪಿ ಸರ್ಕಾರ ಜಾರಿಗೊಳಿಸಿರುವ ಮೀಸಲಾತಿ ವಿಚಾರ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋ ತಿಳಿಸುವ ಉದ್ದೇಶ ಇರಬಹುದು ರಜನಿ. ಥ್ಯಾಂಕ್ ಯು ಲೋಕೇಶ್ ಮಾಹಿತಿಗಾಗಿ. ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ
ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ರು.